ಸೊ ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಲಾಮಯೂರು. ಲಾಮಯೂರ್ದಾಗಿದ್ದೇನೆ ನಾನು ಈಸ್ ಪ್ರೆಸೆಂಟ್ಲಿ. ಇನ್ನು ಇದೇ ಹೋಟೆಲ್ನಾಗ ನಾನು ಸ್ಟೇ ಮಾಡಿದ್ದೇನೆ ಓವರ್ ನೈಟ್. ಯಾಕಪ್ಪ ಅಂದ್ರೆ ನಂಗೆ ಆರ್ಯನ್ ವ್ಯಾಲಿ ಹೋಗಿದ್ದು ಶ್ರೀನಗರ್ ಎಲ್ಲ. ಸೊ ಶ್ರೀನಗರ್ ಹೋಗ್ಬೇಕಾದ್ರೆ ಸ್ಟ್ರೈಟ್ ಹೋಗ್ಬೇಕು, ಆರ್ಯನ್ ವ್ಯಾಲಿ ಹೋಗ್ಬೇಕಾದ್ರೆ ರೈಟ್ ತೊಗೋಬೇಕೈತಿ. ಸೊ ಆರ್ಯನ್ ವ್ಯಾಲಿ ನೋಡಿಕೊಂಡು ಅಲ್ಲಿ ದಾ ದರ್ಚಿಕ್ಸ್ ಒಟಾಲಿಕ್ ವಿಲೇಜ್ ಬರ್ತಾವೆ ಒಂದಿಷ್ಟು ನಾಲ್ಕು. ಸೊ ಆ ನಾಲ್ಕು ವಿಲೇಜ್ ಕೂಡ ಆರ್ಯನ್ ವ್ಯಾಲಿ ಅಂತಾರೆ. ಸೊ ಇಲ್ಲಿಂದ ಅರೌಂಡ್ ಒಂದು 100 ಕಿಲೋಮೀಟರ್ ಐತಿ, 100 ಕಿಲೋಮೀಟರ್ ಅಪ್, 100 ಕಿಲೋಮೀಟರ್ ಡೌನ್ ಅಂತಂದು. ಸೊ ಅಲ್ಲಿಂದ ವಾಪಸ್ ಬಂದು ನಾವು ಡೈರೆಕ್ಟ್ ಸೋನ್ಮಾರ್ಗೆ ಇವತ್ತು ನೈಟ್ ಸ್ಟೇ ಮಾಡೋಣಂತ. ಸೊ ವ್ಯೂ ಮಾತ್ರ ಇಲ್ಲಿ ಮಸ್ತ್ ಐತಿ. ಅದು ಏನಾಯ್ತು ಅದನ್ನು, ಇದು ಆ್ಯಕ್ಚುಲಿ ಹೋಟ್ಲ್ ಐತಲ್ಲ, ಮಾಗಿಂದ ಫ್ಲೋರಿಂಗ್ ಬಂದ ಕಟ್ಟಿಗೆ ಇದೆ, ಕಟ್ಟಿಗೆ ಅದ್ರ ಮೇಲೆ ಮಣ್ಣು ಥರ ಏನು ಮಾಡ್ಯಾರ. ಸೊ ಅದಕ್ಕೆ ಒಳಗಡೆ ಏನು ಕೋಲ್ಡ್ ಬರೋಂಗೇ ಇಲ್ಲ. ಸೊ ಹೊರಗಡೆ ನೋಡ್ಬೋದು ನೀವು ಆಲ್ರೆಡಿ, ಲೈಕ್ ಮಳೆ ಆಗೋ ಥರ ಐತಿ, ಬಟ್ ಮಳೆ ಆಗಂಗಿಲ್ಲ ಇಲ್ಲಿ. ಮತ್ತು ನನ್ನ ಹಿಂದೆ ಇದು ಲಾಮಯೂರು ಮೊನಾಸ್ಟ್ರಿ ಐತಿ, ನೀವು ಕಾಣಿಸ್ಬೋದು ನಿಮಗೆ. ಸೊ ಇಲ್ಲಿಂದ ವ್ಯೂ ಮತ್ತು ಟೇಸ್ಟ್ ಫುಡ್ ಎಲ್ಲ ಚಲೋ ಇತ್ತು. ಆಂಟಿ ಜಿ ಕಿತ್ನಾ ಹೋಗಿ ಅಮರ, ಏಕ್ ಬ್ರೆಡ್ ಆಮ್ಲೆಟ್ ಅವ್ರ ಏಕ್ ಚಾಯ್. ಹಾಂ, ಅದೇ ನೀವು ನೋಡತ್ತಿರಲ್ಲ ಅದ ಲಾಮಯೂರು ಮೊನಾಸ್ಟ್ರಿ. ಇಲ್ಲಿಂದ ರೈಟ್ ತೊಗೊಂಡು ಸ್ಟ್ರೈಟ್ ಹೋಗ್ಬಿಟ್ಟು ಡೈರೆಕ್ಟ್ ಮೊನಾಸ್ಟ್ರಿಗೆ ಹೋಗ್ತಾರೆ ನೀವು. ಸೊ ನಾನೇನು ಹೋಗತ್ತಿಲ್ಲ ಇವತ್ತು, ಯಾಕಂದ್ರೆ ನಂಗೆ ಸ್ವಲ್ಪ ಪೂರ್ತಿ ಮ್ಯಾಗ್ ಆಫ್ ಬೀಟ್ ಪ್ಲೇಸ್ ಆರ್ಯನ್ ವ್ಯಾಲಿಗಂತ ಪ್ಲೇಸ್ ಬರುತ್ತೆ, ಆ ಪ್ಲೇಸಿಗೆ ಹೋಗ್ಬೇಕಂತ ಡಿಸೈಡ್ ಮಾಡೀನಿ. ಆರ್ಯನ್ ವ್ಯಾಲಿ ಐತಲ್ಲ, ಇದು ಮೋಸ್ಟ್ ಲೈಕ್ ಯಾವ ಥರ ಹೇಳೋದಪ್ಪ ಅಂದ್ರೆ ಯಾರೂ ಇಲ್ಲಿ ಬರೋಂಗಿಲ್ಲ. 1%ಅಲ್ಲಿ 100ನಾಗ 1,000 ಜನದ ಒಬ್ಬ ಯಾರು ಬಂದಿರ್ತಾನೆ ಅಷ್ಟು ಆರ್ಯನ್ ವ್ಯಾಲಿಗೆ. ಇದು ವ್ಯೂ ಮಾತ್ರ ಖತರ್ನಾಕ್ ಇತ್ತು, ನೀವು ಹಿಂದೆ ನೋಡ್ಬೋದು ಫುಲ್ ಮೌಂಟೇನ್ ಕವರ್ಡ್ ವಿತ್ ಮೌಂಟೇನ್. ಇದು ಹೋಟೆಲ್ ಕಂಪ್ಲೀಟ್ಲಿ 3-4 ಥರ ಕವರ್ಡ್ ವಿತ್ ಮೌಂಟೇನ್ ನಡುವುದು ಹೋಟೆಲ್ ಐತಿ. ಸೊ ನೋಡೋಕೆಲ್ಲ ಚಲೋ ಐತಿ, ಸೊ ವ್ಯೂ ಚಲೋ ಸಿಗ್ತೈತೆ ನಿಮಗೆ. ಸೊ ನೀವು ಬಂದು ಟ್ರೈ ಮಾಡ್ಬೋದು ಇದನ್ನು. ಇಲ್ಲೊಂದು ನಿಮ್ಗೆ ಗೊತ್ತಾಗೈತಿ ಇಲ್ಲೊಂದು ಯಾಕದ ಇದೈತೆ ನೋಡ್ರಿ. ಸೊ ಯಾಕದ್ದು ಒಂದು ಸ್ಟ್ಯಾಚು ಕತೆ ಮಾಡಿಟ್ಟಾರೆ ನಿಮ್ಗೆ ಗೊತ್ತಾಗ್ಬಿಡೋದು. ನಷ್ಟದಾಗ ನಮಗೆ ಇವತ್ತು ಬ್ರೆಡ್ ಆಮ್ಲೆಟ್ ಐತಿ ತಿಂದ, ಇಲ್ಲಿಂದ ಸ್ಟಾರ್ಟ್ ಮಾಡತ್ತೀನಿ. ಲೆಟ್ಸ್ ಗೋ. ಇದು ನೋಡ್ರಿ ಅಂಚಿ ಗೆಸ್ಟ್ ಹೌಸ್ ರೆಸ್ಟೋರೆಂಟ್, ಡೈರೆಕ್ಟ್ ಬರ್ತಿರಲ್ಲ ಒಳಗೆ. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ರೈಡ್. ಇವತ್ತಂತೂ ಮೌನ್ ಮಸ್ತ್ ಒಂಥರ ಎಕ್ಸೈಟಿಂಗ್ ತೋರಿಸೋದೈತಿ. ಯಾಕಪ್ಪ ಅಂದ್ರೆ ಇವತ್ತು ಕಂಪ್ಲೀಟ್ಲಿ ಆಫ್ ಬೀಟ್, ಕಂಪ್ಲೀಟ್ಲಿ ಆಫ್ ಬೀಟ್ ಲಡಾಖ್ ತೋರಿಸತ್ತೆ ನಿಮಗೆ. ಈ ಲಡಾಖ್ ಅಂದ್ರೆ ಒಂಥರ ಇಲ್ಲಿ ಯಾರೂ ಬರೋಂಗಿಲ್ಲ, ಲಿಟರಲಿ ನೋ ಆನ್. ಸೊ ಅಂಥ ಲಡಾಖ್ ನಿಮ್ಗೆ ತೋರಿಸತ್ತೀನಿ ನಾನು. ಯಾಕೆ ಲೇಟ್ ಮಾಡೋದು, ನಡ್ರಿ ಹೋಗೋಣ ಜಲ್ದಿ. ಸೊ ಶ್ರೀನಗರ್ ಇಲ್ಲಿಂದ 310 ಕಿಲೋಮೀಟರ್, ಕಾರ್ಗಿಲ್ 105 ಕಿಲೋಮೀಟರ್ ಐತಿ. ಲಾಮಯೂರು ನಾವು ಒಂದು ಮೂನ್ ಲ್ಯಾಂಡ್ ಅಂತ ಅಂತಲೂ ಕರೀತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಫುಲ್ ಮೂನ್ ಕಾಣಿಸ್ತೈತಿ, ಮತ್ತು ಫುಲ್ ಮೂನ್ ಒಂದು ಇಲ್ಲೊಂದು ಮೌಂಟೇನ್ ಐತಿ, ಆ ಮೌಂಟೇನ್ ಎಡ್ಜಿಂದ ಫುಲ್ ಮೂನಿಂದ ಒಂದಿಷ್ಟು ಕಲರ್ ಲೈಟ್ ಕಲರ್ ಲೈಟ್ ಬರ್ತೈತಿ. ಸೊ ಅದಕ್ಕೆ ಅದರಿಂದ ಇದನ್ನು ಮೂನ್ ಲ್ಯಾಂಡ್ ಅಂತಲೂ ಕರೀತಾರೆ. ಸೊ ಜಸ್ಟ್ ಇನ್ಫಾರ್ಮೇಷನ್, ನಿಮಗೆ ಗೊತ್ತಿಲ್ಲಪ್ಪ ಅಂತಂದರೆ. ಸ್ವಲ್ಪ ಹೈಟ್ ಕ್ಲೈಂಬ್ ಮಾಡೇನೆ ನಾನು, ಅದಕ್ಕೆ ಸ್ವಲ್ಪ ಬೈಕ್ನ ಪರ್ಫಾರ್ಮೆನ್ಸ್ ಕಮ್ಮಿ ಆಗೈತಿ. ಇಟ್ಸ್ ಓಕೆ, ನೋ ಇಶ್ಯೂಸ್. ಓಕೆ, ಐ ಥಿಂಕ್ ವಿ ಆರ್ ಇನ್ ಫೋಟುಲಾ. ಯಾ, ಇಸ್ ಇಟ್? ಹಾಂ, ಓಕೆ. ಫೋಟುಲಾ ಟಾಪ್ 13,437 ಫೀಟ್ ಐತಿ. ನಾನು ಲಾಸ್ಟ್ ಟೈಮ್ ಬಂದಾಗ ಇದೇನೋ ಮಾಡಾರ, ಈಗ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ. ಐ ಥಿಂಕ್ ಆ ರೇಡಾರ್ ಸಿಸ್ಟಮ್. ನೈಸ್ ರೇಡಾರ್ ಫೋಟುಲಾ. ಇದು ಶ್ರೀನಗರ್ ಮತ್ತು ಲೇ ಹೈವೇದಾಗ ಬಾಡಿ ಹೈಯೆಸ್ಟ್ ಪಾಯಿಂಟ್ ಇದೆ. ಸೊ ಇನ್ ಮೇಲೆ ಬರೋದೆಲ್ಲ ಲೈಕ್ ಬಾಟಮ್, ಲೈಕ್ ನಾರ್ಮಲ್ ರೋಡ್ಸ್ ಬರ್ತಾವೆ. ಸೊ ಇದೇ ನೋಡತ್ತಿರಲ್ಲ, ಅದು ಸ್ಯಾಟಲೈಟ್ ಏನೋ ಮಾಡಿದ್ರಲ್ಲ, ಅದು ರೇಡಾರ್ ಸಿಸ್ಟಮ್. ಅದು ಬರ್ತಾವೆ ಒಂದಿಷ್ಟು ರೇಡಾರ್ ಸೋನಾರ್ ಅಂತಂದೆ. ಸೋನಾರ್ ಆ್ಯಂಡ್ ರೇಡಾರ್ ವರ್ಕ್ಸ್ ಆನ್ ಸೇಮ್ ಪ್ರಿನ್ಸಿಪಲ್. ಇಟ್ಸ್ ಇದು ಸೌಂಡ್ ವೇವ್ಸ್ನ ಏನಾರ ಒಂದು ಆಬ್ಜೆಕ್ಟ್ ಈ ಸರ ಇದ್ಕೊಂಡು ಟಚ್ ಆತಪ್ಪ ಅಂದ್ರೆ ಅದು ಇಲ್ಲ ಕನ್ಸಿಡರ್, ಓಕೆ ಇಲ್ಲೊಂದು ಏನೋ ಐತಿ ಅಂತಂದೆ. ಸೊ ದಟ್ ಈಸ್ ವೆರಿ ಗುಡ್ ಫಾರ್ ಡಿಫೆನ್ಸ್. ಸೊ ಯಾರಾದರೂ ಮಿಸೈಲ್ ಬಿಟ್ಟು ಇಲ್ಲ ಫ್ಲೈಯಿಂಗ್ ಆಬ್ಜೆಕ್ಟ್ಸ್, ಇಟ್ ವಿಲ್ ಡಿಟೆಕ್ಟ್ ಇವ್ ಎಲ್ಲ ಥರನೂ ಡಿಟೆಕ್ಟ್ ಮಾಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಡಿಫೆನ್ಸ್. ಸೊ ನಾನು ಅದನ್ನು ತಿಳ್ಕೊಬೇಕ್ರಿ, ನಾ ಇದು ಬಿಟ್ಕೊಟ್ಟೆ ಅಂತಂದ. ಆ್ಯಕ್ಚುಲಿ ಇದು ಪಬ್ಲಿಕ್ಲಿ ಓಪನ್ ಆಗಿ ಐತದ. ಸೊ ಅವ್ರಿಗೆ ಬೇಕಾದ್ರೆ ಅವ್ರಿಗೆ ಅದನ್ನು ಮುಚ್ಚಿಡ್ಬೋದಾಗಿತ್ತು, ಬಟ್ ಅವ್ರು ಇಟ್ಟಿಲ್ಲ. ನಮ್ದು ನ್ಯಾಷನಲ್ ಸೆಕ್ಯೂರಿಟಿ ನಿಂದ ಓಪನ್ ಆಗಿ ತೋರಿಸತ್ತಿ ಅಂತಂದ. ಇಲ್ಲ, ಓಪನ್ ಆಗಿ ತೋರಿಸತ್ತಿಲ್ಲ, ಅದಕ್ಕೆ ಅಲ್ಲ ಐತಿ, ಓಪನ್ ಆಗಿ ಐತಿ, ಏನು ಮಾಡೋಕ್ಕಾಗತ್ತೆ. ಓಕೆ, ಕೋಲ್ಡ್, ಇಟ್ ಈಸ್ ವೆರಿ ಕೋಲ್ಡ್, ಇಟ್ಸ್ ಓಕೆ. ವಾವ್, ನೋಡ್ರಿ ಎಷ್ಟು ಚಂದದ ಇದು ಮೌಂಟನ್ಸ್.
ಏನೂ ಪ್ರಾಬ್ಲಮ್ಸ್ ಇಲ್ಲ, ಏನು ಇಟ್ಸ್ ಎವ್ರಿಥಿಂಗ್ ಪೀಸ್. ಸೊ ನೆಕ್ಸ್ಟ್ ಒಂದು ಖಂಗ್ರಾಳ್ ಅಂತ ಪ್ಲೇಸ್ ಬರುತ್ತೆ, ಖಂಗ್ರಾಳಿಂದ ನಾನು ರೈಟ್ ತಗೋಬೇಕೆ. ಸೊ ಗೊತ್ತಿಲ್ಲ ನನಗೆ ಎಷ್ಟು, ಮೇ ಬಿ ಇನ್ನೊಂದು 20-30 ಕಿಲೋಮೀಟರ್ ಇರಬೇಕು ಅದು ಖಂಗ್ರಾಳ. ಸೊ ಲೆಟ್ಸ್ ಗೋ. A picture we took many years ago. When I said to you we would never grow old. Messages I've saved that I never send, 'cause I don't know you, but I used to back then. I remember that I was. Thus, na already bada sir helene beautiful beautiful antanda. ನನ್ನ ಕಡೆನೇ ಬೇರೆ ವರ್ಡ್ಸ್ ಇಲ್ಲ ಹೇಳಕ್ಕೆ. ಇನ್ನೊಂದು ನೀವು ನೋಡ್ರಪ್ಪ ಬೇರೆ ಏರ್ ಕ್ರೇಜಿ ಐತೆ ದೋಸ್ತ. ಓ ನನ್ನ ಕಂಡು ನಂಬಕ್ಕಾಗತ್ತಿಲ್ಲ ನನಗೆ. ವಾವ್, ಜಸ್ಟ್ ವಾವ್, ಮೈಂಡ್ ಬ್ಲೋಯಿಂಗ್, ಸ್ಪೆಕ್ಟ್ಯಾಂಗ್ಯುಲರ್, ಆಸಮ್. ಏನು ಹೇಳ್ಬೇಕು ಇದಕ್ಕೆ ನಾನು. ಕ್ರೇಜಿ ವ್ಯೂ. ಹೆನಾಸ್ಕು ವಿಲೇಜ್, ಹೆನಾಸ್ಕು. ಇಲ್ಲಿ ಜಿವುಯಾಲ್ ಅಂತ ಒಂದು ಪ್ಲೇಸ್ ಐತಿ ರೀಸೆಂಟ್ಲಿ, ಅದೇ ಗೊತ್ತಾಗೈತೆ ಎಲ್ರಿಗೂ. ಇನ್ವಿಸಿಬಲ್ ವಿಲೇಜ್ ಅಂತ ಅದೇನ ಜಿಬುಯಾಲ್. ಜಿಬುಯಾಲ್ ಬರ್ದಾರ ನೋಡ್ರಿ ಏನಿದೆ. ಓ ಪಿ ಸಾದ್ ಭವನ, ಜಿಬುಯಾಲ್ ದ ಇನ್ವಿಸಿಬಲ್ ವಿಲೇಜ್. ಪಾಸ್ ಓ ಟ್ರಾವೆಲರ್, ದಿಸ್ ಈಸ್ ವೇರ್ ಐ ಬಿಗಿನ್. ದ ಪಾತ್ಸ್ ದಟ್ ಯು ಥ್ರೋಡ್ ವಿಲ್ ಬ್ರಿಂಗ್ ಯು ಟು ದ ಅವಾರ್ಡ್, ದ ಮ್ಯೂಸಿಯಮ್ ಆಫ್ ಸ್ಟೋರೀಸ್ ಅನ್ಹರ್ಡ್. ट्रेडिशनल लद्दाखी होम्स. जिले सर ये क्या है? ये गांव सर. नया है क्या? नया नहीं है, पुराना है. ए, लास्ट टाइम मैं कुछ नहीं देखा था, ये 3 साल पहले आया था. अच्छा ये यहाँ? हाँ. बोर्ड नहीं लगाया था ना? बोर्ड नहीं लगाया था. अच्छा. कम्युनिटी डेवलपमेंट प्रोजेक्ट बाय क्या है, किसका है? इंडियन आर्मी. आर्मी है सर, आर्मी सब कुछ है. और सर आपका नाम सर? आपको आर्यन वैली के बारे में कुछ पता है? आर्यन वैली. आर्यन वैली उस साइड में है ना? वो क्या लाइक उसका इम्पोर्टेंस, लाइक उसके बारे में क्या है? दुनिया जो बसाते सबसे पहले बसाए उन्होंने. द टूरिस्ट डेवलपमेंट ऑफ कारगिल. सो इल्लिंद कारगिल डिस्ट्रिक्ट स्टार्ट आगते. सो हेनेस खेमिस्के कारगिल दास आर्यन वैलीज ಮತ್ತು ಭಾಳಷ್ಟು ಪ್ಲೇಸಸ್ ಇಲ್ಲಲ್ಲ. ಜಿ ಸರ್. ಸರ್ K01-4685 84. ಅಕೇಲ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಟು ಪೊಲೀಸ್ ಸ್ಟೇಷನ್ ಕಂಗ್ರಾಳ್. ಓಕೆ ಓಕೆ, ವೈಟ್ ವೈಟ್ ವೈಟ್, ಕಂಗ್ರಾಳ್ ಕಂಗ್ರಾಳ್. ಐ ಥಿಂಕ್ ನಾ ಇಲ್ಲ ರೈಟ್ ಹೋಗ್ಬೇಕಂತ ಇದೆ, ರೈಟ್ ಅನ್ಸುತ್ತೆ. ಲೆಟ್ ಮೀ ಚೆಕ್ ಒನ್ಸ್. ಎಕ್ಸ್ಕ್ಯೂಸ್ ಮೀ ಅಂಕಲ್. ಓ ಭಯ್ಯ 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 ದಾ ದಾ ಹಾಂ ಹಾಂ ದಾ ಹನು. ಅಚ್ಛಾ ಓಕೆ. ಇಲ್ಲಿಂದ ದಾ ಹನುಗೆ ಕಾರಿನ ವ್ಯಾಲಿಗೆ ವೇ ಸ್ಟಾರ್ಟ್ ಆಗುತ್ತೆ. ಲೆಟ್ ಸ್ಟಾರ್ಟ್. ಭಾಳ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ಈ ರೂಟ್ ನಾನು ಯಾವತ್ತೂ ನನ್ನ ಲೈಫ್ನ ಟ್ರೈ ಮಾಡಿಲ್ಲ. ಸೊ ಲಾಸ್ಟ್ ಟೈಮ್ ಬಂದಾಗೂ ಇದನ್ನು ಟ್ರೈ ಮಾಡಿರಲಿಲ್ಲ, ನನ್ನ ಸುಮ್ಮನೆ ಹೈವೇ ಇಟ್ಕೊಂಡು ಹೋಗ್ಬಿಟ್ಟಿದ್ದೀವಿ ಅವಾಗ. ಅದು ವಾಸ್ ಜಸ್ಟ್ ಲೈಕ್ ನಾನ್ ಸೆನ್ಸ್. ಈ ಸರ ಕರೆಕ್ಟು ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡೋಣ. ವಾಹ್, ವಾಟ್ ಎ ಬ್ಯೂಟಿ ನೋಡ್ರಿ. ಒಂದು ಜಸ್ಟ್ ಒಂದು ಟರ್ನ್ ಹೈವೇದಾಗ ಎಂಥ ಬ್ಯೂಟಿ ಒಳಗೆ ಬಂದೆ ನಾನು. ಓ ಸ್ವಲ್ಪ ಕೋಲ್ಡ್ ಐತೆ, ಮತ್ತು ಇದು ಗ್ರೀನರಿ, ಇಟ್ಸ್ ಲೈಕ್ ಲಿವಿಂಗ್ ಲೈಫ್. ಇದೆಲ್ಲ ಪಿಕ್ಚರ್ನಾಗ ಆಗ್ತೈತಲ್ಲ. ಹೇ ವಾ ವಾ ವಾ, ದೀಸ್ ಗೈಸ್ ಆರ್ ಸೋ ಲಕ್ಕಿ. ಎಷ್ಟು ಲಕ್ಕಿ ಅದಾರ ನೋಡ್ರಿ, ಎಂಥ ಎನ್ವಿರಾನ್ಮೆಂಟ್ನಾಗಿರ್ತಾರೆ ಇವ್ರು. ವಾವ್, ಐ ಕ್ಯಾನ್ ಅದು ನನಗೆ ಅನ್ಸಾಗತೈತಿ ಅದ್ರ ಏರ್ ಎಷ್ಟು ಫ್ರೆಶ್ ಐತಂತಂದು. ದೇರ್ ಈಸ್ ನೋ ಡಿಸೈನರ್ ದನ್ ಗಾಡ್. ಇವೆಲ್ಲ ವೈಲ್ಡ್,
ಇವೆಲ್ಲ ವೈಲ್ಡ್ ಅಡ್ವೆಂಚರ್ ಇವೆಲ್ಲ ನಿಮಗೆ ಎಲ್ಲಿ ಸಿಗೋದಿಲ್ಲ. ವಾ 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 ಐ ಆಮ್ ಸೋ ಹ್ಯಾಪಿ, ಭಾಳ ಹ್ಯಾಪಿ ಅದೇ ನೀಗ ಮನಸ್ಸಿನಿಂದ ಮಾತೀನಿ, ಭಾಳ ಖುಷಿಯಾಗೀನಿ ಇವತ್ತು. ಆ ಕಡೆ ಸ್ವಲ್ಪ ಹೋಗು ಕಕ್ಕ. ಅಸ್ಸಲಾಮು ಅಲೈಕಮ್. ದಾ ಹಾನು ದಾ ಹಾನು ಆರ್ಯನ್ ವ್ಯಾಲಿ ಹಾಗೆ ಠೀಕೆ ಠೀಕೆ. ಟಾಟಾ. भैया दाहानु इस साइड ठीक है. इंडस रिवर बरत, इंडस रिवर क्रॉस मे, सो इंडस रिवर क्रॉस मादल ऐन बरतला दैट्स कंप्लीटली आर्यन व्याली. दाहानु आर्यन व्याली द फस्ट एर विलेज बरतव, सो अदादले ದರ್ಚಿಕ್ಸ್ ಬರ್ತೈತಿ, ಆಮೇಲೆ ಬಟಾಲಿಕ್ ಬರ್ತೈತಿ. ಬಟಾಲಿಕ್ ಒಳಗೆ ನಾನು ನಿಮಗೆ ಪಾಕಿಸ್ತಾನದ ಮಜೆ ತೋರಿಸ್ತೀನಿ, ಆಮೇಲೆ ಪಾಕಿಸ್ತಾನದ ಬಂಕರ್ಸ್ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಸೊ ಬಿ ವಿತ್ ದ ವಿಡಿಯೋ ಓಕೆ. ಬೆಂಡಿ ರೋಡ್ ಅದವ ಈಗ ನೋಡ್ಬೋದು, ಲೈಕ್ ಘಾಟಾ ಲೂಪ್ಸ್ ಇದಾವಲ್ಲ ಅದೇ ಥರ ರೋಡ್ಸ್. ಇಲ್ಲಿ ಭಾಳ ಎಕ್ಸಲೇಟರ್ ಕೊಡಬಾರ್ದು, ಮತ್ತು ಫ್ರಂಟ್ ಮತ್ತು ರಿಯರ್ ಬ್ರೇಕ್ ಎರಡೂ ಕೈಯಾಗಿರ್ಬೇಕು. ಅಂದ್ರೆ ಸಡನ್ನಾಗಿ ಹಾಕಬಾರ್ದು, ಸ್ಲೋಲಿ ಲೈಕ್ ಬಿ ಲೈಕ್ ಜೆಂಟ್ಲಿ ಅದನ್ನು ಪ್ರೆಸ್ ಮಾಡ್ಬೇಕು. ಈಗ ನಮ್ಮ ಕ್ಯಾಮ್ರಲ್ಲಿ ಏನು ಗೊತ್ತಾಗತ್ತಿಲ್ಲ ಅನ್ಕೊತೀನಿ, ಬಟ್ ಇನ್ ರಿಯಲ್ ಅದು ಭಾರಿ ಲೈಕ್ ಒಂಥರ ಹಾಲಿವುಡ್ ಪಿಕ್ಚರ್ ನೋಡ್ದಂಗೆ ಆಗ ನನಗಂತರು ನನ್ನ ಕಣ್ಣಲೆ. ಸರ್ ಅಮ್ ಲೇಸ್ ಆಯಾ ಸರ್ ಸರ್ ದಾಹನು ದೇಖನೆ ಕೇಳಿ ಜಾ ಸಕ್ತೆ ಸರ್ ದಾಹನು ದಾಹನು ಹಾಂ ಸರ್ ಕಾರ್ಗಿಲ್ ಕಿ ತರಫ್ ಆ ಸತೆ ಕಾರ್ಗಿಲ್ ಕಿ ತರಫ್ ಸೇ ಆ ಜಾತೆ ವಾಪಸ್ ಹಾಂ ವಾಪಸ್ ಆನಾ ಹೈ ವೋ ಕಾರ್ಗಿಲ್ ಹೈ ನಾ ಉಧರ್ ಸೇ ವಾಪಸ್ ಕಾರ್ಗಿಲ್ ಚಲಾ ಜಾತ ಹೈ ಹಾಂ ಜಾ ಸಕ್ತೆ ಸರ್ ಥ್ಯಾಂಕ್ ಯು ಸರ್ ಇದು ಇಂಡಸ್ ವ್ಯಾಲಿ ರಿವರ್ ನೋಡ್ರಿ ಇಂಡಸ್ ರಿವರ್ ಬ್ಯೂಟಿಫುಲ್ ಈ ರೋಡೇ ನೋಡಾತಿರಲ್ಲ ಈ ರೋಡ್ ಹೆಸರು ಇಂಡಸ್ ವ್ಯಾಲಿ ರೋಡ್ ಸೊ ಇದು ಇಂಡಸ್ ರಿವರ್ ಇದು ಈ ಇಂಡಸ್ ರಿವರ್ ಜೊತೆನೇ ಹೋಗ್ತೈತಿ ಸೊ ಇದ್ರ ರಿವರ್ ಏನು ಫ್ಲೋ ಆಗೋದಲ್ಲ ಈ ರಿವರ್ ಡೈರೆಕ್ಟ್ ಇಂಡಿಯಾ ಟು ಪಾಕಿಸ್ತಾನ್ ಫ್ಲೋ ಆಗ್ತೈತಿ ವಿತೌಟ್ ವೀಸಾ ಸಿ ದಿಸ್ ಇಸ್ ಅ ರೆಸ್ಪೆಕ್ಟ್ ಯು ಗೆಟ್ ಫ್ರಮ್ ದ ಪೀಪಲ್ ನೋಡ್ರಿ ಆಫ್ರಿಕಾಡ್ವಿಂದ ತೊಗೊಂಡು ಬಂದಾರ ಅವ್ರ ನಾ ಎನ್ ಎಸ್ ತೊಗೊಂಬಂದೇನೆ ಸಿ ಅದು ಪರ್ಪಸ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಯಾವ ವೆಹಿಕಲ್ ತೊಗೊಂಬರತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದಟ್ಸ್ ವೈ ದ ಇಲ್ಲಿ ಇಲ್ಲಿ ಯಾರು ಸ್ಪೆಷಲಿ ಇಲ್ಲಿ ಬರ್ತಾರಲ್ಲ ದೇ ಆರ್ ಕಂಪ್ಲೀಟ್ಲಿ ಭಾಳ ಮೋಟಿವ್ ಲೈಕ್ ಇಂಟೆನ್ಷನ್ ಅವ್ರದ್ದು ಕಂಪ್ಲೀಟ್ಲಿ ಟ್ರಾವೆಲಿಂಗ್ ಇರ್ತೈತಿ ಅವರು ಫುಲ್ ಡೀಪ್ ಟ್ರಾವೆಲಿಂಗ್ ಮಾಡ್ತಿರ್ತಾರೆ ಅವ್ರು ಅಷ್ಟೇ ಇಂಥ ಪ್ಲೇಸ್ನ ಬರೋದು ಬೇರೆ ಯಾರು ಜಾಸ್ತಿ ಬರೋಂಗಿಲ್ಲ ಸೊ ಯಾಕಂದ್ರೆ ಇಲ್ಲಿ ಏನೂ ಸಿಗೋಂಗಿಲ್ಲ ಪೆಟ್ರೋಲ್ ಸಿಗೋಂಗಿಲ್ಲ ಊಟ ಸಿಗೋಂಗಿಲ್ಲ ಇನ್ನೂ ಸಿಗೋಂಗಿಲ್ಲ ಇಂಡಸ್ ವ್ಯಾಲಿ ರಿವರ್ ಜೊತೆ ಇಂಡಸ್ ವ್ಯಾಲಿ ರೋಡ್ ಒಳಗಡೆ ಹೋಗೋಣ ಈಗ ಉಂಟೆ ಇಂಡಸ್ ವ್ಯಾಲಿ ರಿವರ್ ಓ ಗಾಡ್ ಐ ಥಿಂಕ್ ಇಲ್ಲಿ ಮೊದಲು ಎಲ್ಲ ಮನಿ ಐತೆ ಅನ್ಸಂತಿ ಈ ಕಡೆ ಅದೊಂದು ಅದೊಂದು ಕೆರಿ ತರ ತರ ಐತಿ ನಿಂತ ನೀರು ಇದು ಇಂಡಿಯಾ ಟು ಪಾಕಿಸ್ತಾನ ಹೋಗೋದೈತಿ ಆಕ್ಚುಲಿ ಇವತ್ತು ಕಮ್ಮಿ ಇತ್ತು ಅನ್ಸಾದಂತ
ರೆಗ್ಯುಲರ್ಲಿ ನಿನ್ನೆ ಏನೋ ಪೂರ್ತಿ ಅದಕ್ಕೆ ಬ್ಲ್ಯಾಕ್ ಕಲರ್ ಕಾಣತ್ತಲ್ಲ ಅದೆಲ್ಲ ಪೂರ್ತಿ ಮುಣಿಗ್ಬಿಟ್ಟಿದಂತೆ, ಅಷ್ಟು ಫೋರ್ಸ್ಲಿ ಹೋಗಿ ಅಂತ ನೀರಿದೆ. ಸೊ ಇದು ಇಂಡಿಯನ್ ಗ್ಲೇಷಿಯರ್ ವಾಟರ್ ಇವೆಲ್ಲ, ಇದು ಗ್ಲೇಷಿಯರ್ ವಾಟರ್ ಇದೆ. ಇದು ಡೈರೆಕ್ಟ್ಲಿ ಫ್ಲೋ ಹಾಕೊತ ಹಾಕೊತ ಡೈರೆಕ್ಟ್ ಪಾಕಿಸ್ತಾನ್ಗೆ ಹೋಗುತ್ತೆ. ಪಾಕಿಸ್ತಾನ ಪೂರ್ತಿ ಪಾಕಿಸ್ತಾನ ನೀರು ನಿಂತಿದ್ದು ಇದ್ರ ಈ ನೀರಿನ ಮೇಲೆ. ವೆಲ್ಕಮ್ ಟು ಅರನ್ ವ್ಯಾಲಿ. ಐ ಥಿಂಕ್ ಇದು ಫ್ರೆಶ್ ಆಗಿ ರೋಡ್ ಮಾಡಿರ್ಬೇಕು, ಅಷ್ಟು ಸ್ಮೆಲ್ ಬರಾಗುತ್ತದೆ. ಖರ್ಚಿಕ್ಸ್ನಾಗ ಏನೂ ಸಿಗಂಗಿಲ್ಲ ನಾ ತಾರಿವ್ರು. ಸೊ ಎನಿವೇ ಬಟಾಲಿಕ್ ಹೋಗೋಣ. ಬಟಾಲಿಕ್ ಬಟಾಲಿಕ್ ಆರ್ಯನ್ ವ್ಯಾಲಿ ದ ಲಾಸ್ಟ್ ಪಾಯಿಂಟ್. ಸೊ ಲೆಟ್ಸ್ ಗೋ. ಇದು ಕಂಪ್ಲೀಟ್ಲಿ ಆರ್ಮಿ ಪ್ರೊಟೆಕ್ಟೆಡ್ ಏರಿಯಾ, ಏನು ನೋಡೋದಿರಲ್ಲ. ಬೆಟಾಲಿಕ್ ಅಂತಂದು ಆಲ್ಮೋಸ್ಟ್ ಎಲ್ಲೋ ಸಿ. ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನಾವು. ಸೊ ಬಟಾಲಿಕ್ ಆದಮೇಲೆ ನಮಗೆಲ್ಲ ಇರೋಂಗಿಲ್ಲ, ನಮಗೆಲ್ಲ ಯಾರಿಗೂ ಅಲ್ಲ ಇರೋಂಗಿಲ್ಲ. ಬಿಕಾಸ್ ದಟ್ ಈಸ್ POK LOC, ಅದು ಲೈನ್ ಆಫ್ ಆ್ಯಕ್ಚುಲ್ ಲೈನ್ ಆಫ್ ಕಂಟ್ರೋಲ್. ಸೊ LOC. ಇದು ಲಾಸ್ಟ್ ನೋಡ್ರಿ LOC, ಇದು ಆಲ್ಮೋಸ್ಟ್. ಹಾಗೆ ಜಾ ಸಕ್ತೆ ಜಾ ಸಕ್ತೆ ಹಾಗೆ ಏ ಆಗೇ ಜಾ ಸಕ್ತೆ. ಇದು ಇಂಡಿಯಾದ ಲಾಸ್ಟ್ ಇದು, ಇಲ್ಲಿಂದ ಎಲ್ಲೋ ಸೇರಿದೆ. ಕೇಳಿ ಅವ್ರಿಗೆ ಜೈನ್ ಸರ್. ಸರ್ ಯಾ ಅಭಿ ಕಾ ತಕ್ ಜಾ ಸಕ್ತೆ ಹಮ್ ಅಲೌಡ್ ಕಿತ್ನಾ ಬಜೆ ಕಹಾ ಭೀ ಆಯಾ ಹಮ್ ಲೇ ಸೇ ಸರ್ ಯೇ ಅಭಿ ಬಜಾರ್ ಹೈ ಬಜಾರ್ ಹೈ ಹಾಂ ವಹಾಂ ಸಕ್ ತೋ ದಿಖ್ತಾ ಹೈ ಕುಛ ವಹಾಂ ಸೇ ವಹಾಂ ದಿಖ್ತಾ ಸಬ್ ಕುಛ ವಹಾಂ ಹೈಲಿಪ್ಯಾಡ್ ಬನಾ ಹುಆ ಆಪಕೋ ದಿಖೇಗಾ ಸಬ್ ಕುಛ ಠೀಕ್ ಹೈ ಸರ್ ಜಹಾ ದುಕಾನೇ ಬಡೀ ಮಾರ್ಕೆಟ್ ಆಯೇಗಿ ಜಹಾಂ ಸೇ ತಕರೀಬನ್ ಆಧಾ ಕಿಲೋಮೀಟರ್ ಸರ್ ಜೈನ್ ಸರ್ ನನಗೆ ಗೊತ್ತಿಲ್ಲ ಇದು ಅಲಾವ್ ಐತೋ ಇಲ್ಲೋ ಅಂತಂದ. ಸೊ ಅವ್ರಿಗೆ ಕೇಳ್ಕೊತ ಬರತ್ತೀನಿ ಆರ್ಮಿ ಅವ್ರಿಗೆ ಅಲಾವ್ ಐತೆ ಅಲಾವ್ ಐತೋ ಹೇಳತ್ತಾರ ಅವರು. ಸೊ ಎಷ್ಟಲ್ಲಿ ಎಲ್ಲಿ ಮಠ ಅಲ್ಲಿ ಎಲ್ಲಿ ಮಠ ಆಗ್ತದೆ ಅಲ್ಲಿ ಮಠ ಹೋಗುಣ. ಸೊ ಇದು ಆಲ್ಮೋಸ್ಟ್ ಎಲ್ಲೋ ಸಿ ಅನ್ಕೊಂತೀನಿ ನಾನು, ಏನು ಬರ್ತಾರಲ್ಲ ಇದು. ಒಂದು ಫೆನ್ಸ್ ಇಲ್ಲ ಏನಿಲ್ಲ, ಡೈರೆಕ್ಟ್ ಹೊರಗಡೆ ನೋಡು. ಓಪ್ಸ್
ಇದು ಬೆಟಾಲಿಕ್ ನೋಡ್ರಿ. ಸೊ ಇಲ್ಲಿ ಲಾಸ್ಟ್, ಇದ್ರ ಮುಂದೆ ನಾ ಮುಂದೆ ಹೋಗಿದ್ನೇ ಸ್ವಲ್ಪ, ಅಲ್ಲಿ ಆರ್ಮಿ ಹಿಡ್ಕೊಂಬಿಟ್ರೆ ನನಗೆ ಹಿಡ್ಕೊಂಡು ಅಲ್ಲಿಂದ ಬಂದು ಇಲ್ಲೇಗೆ ಬಂದು ನಾ ಹೇಳ್ದೆ, ಕ್ಲಿಯರ್ ಆಗಿ ಹೇಳ್ದೆ, ನಾನು ಬೋರ್ಡ್ ಕಾಣಿಸಿಲ್ಲ ಕೇಳಿದ್ದ ಹೋಗ್ಬೋದು ಅಂತ ಹೇಳಿದ್ದೆ, ಆರ್ಮಿಯವ್ರಿಗೆ ಕೇಳಿದ್ನೆ ಹೋಗ್ಬೋದು ಅಂತ ಹೇಳಿದ್ರು. ಸೊ ಆಮೇಲೆ ನಂದು ಅಡ್ರೆಸ್ ಎಲ್ಲ ಬರ್ಕೊಂಡ್ರೆ ವಾಪಸ್ ಈ ಕಡೆ ಮೇಲೆ ಹೋಗ್ಬಿಡ್ರಿ ಕೆಳಗೋರೆ ಹೋಗ್ರಿ ಅಂತಂದ್ರೆ ಓಕೆ ಸರ್ ಬಂದ್ಬಿಟ್ಟೆ. ಓಕೆ ಅನಿವೇ, ನಾ ಈಗ ವಾಪಸ್ ಕಾರ್ಗಿಲ್ ಹೋಗತ್ತೀನಿ, ಲೆಟ್ಸ್ ಗೋ. ಸೊ ಆರ್ಯನ್ ವ್ಯಾಲಿ ಏನೈತಲ್ಲ, ಅದು ಆರ್ಯನ್ ವ್ಯಾಲಿ ಒಳಗಡೆ ಒಂದು ಹಿಸ್ಟ್ರಿ ಹೇಳ್ತತಿ ಏನಂತಪ್ಪ ಅಂತಂದ್ರೆ, ಇಂಗ್ಲೆಂಡ್ ಯುರೋಪ್ ಆ ಕಡೆಯಿಂದ ಲೇಡೀಸ್ ಬಂದು ಇಲ್ಲಿ ಅವ್ರದ್ದು ಪ್ರೆಗ್ನೆನ್ಸಿದ ಕೇಳಿ ಮಾಡ್ಕೊತಿದ್ರು ಅಥವಾ ಆರ್ಯನ್ ಲೈಕ್ ವ್ಯಾಲಿ ಒಳಗಡೆ. ಸೊ ಅದು ಆರ್ಯನ್ ಪೀಪಲ್ ಜೊತೆನೆ. ಸೊ ಇದೊಂದು ಹಿಸ್ಟ್ರಿ ಒಂದು ಹೇಳೋದಷ್ಟೇ, ಇದ್ರ ಮೇಲೆ ಇನ್ನೂ ಏನು ಲೈಕ್ ಸ್ಟ್ರಾಂಗ್ ಎವಿಡೆನ್ಸ್ ಏನಿಲ್ಲ. ಹಿಸ್ಟ್ರಿ ಮತ್ತೊಂದು ಹೇಳ್ತತಿ ಅದೇನಪ್ಪ ಅಂತಂದ್ರೆ, ಆರ್ಯನ್ಸ್ ಅಂತಾರಲ್ಲ, ಆರ್ಯನ್ಸ್ ಫಸ್ಟ್ ಪೀಪಲ್ ಹೂ ಸ್ಟಾರ್ಟೆಡ್ ಸಿವಿಲೈಸೇಷನ್. ಸಿವಿಲೈಸೇಷನ್ ಅಂದರೆ ಈಗ ಮನೆ ಕಟ್ಟೋದು, ಇಲ್ಲಿರೋದು, ಗುಂಪು ಗುಂಪಿನಾಗಿರೋದು, ಆ ಥರ ಎಲ್ಲ ಮಾಡೋದು ಅವರ ಫಸ್ಟ್ ಸ್ಟಾರ್ಟ್ ಮಾಡಿದ್ರಂತ. ಟೋಪಿನೂ ಬರ್ತೈತಿ, ಆ ಟೋಪಿ ಒಳಗಡೆ ಅವರು ಫ್ಲವರ್ಸ್ ಹಾಕೊತಾರೆ, ಮತ್ತೊಂದಿಷ್ಟು ಕಾಯಿನ್ಸ್, ಅವರು ಓಲ್ಡ್ ಕಾಯಿನ್ಸ್ ಹಾಕೊತಾರೆ. ಸೊ ಏನೇನು ಹಾಕೊತಾರೆ ಈಗ. ಸೊ ಆಮೇಲೆ ನೀವು ಕಾಯಿನ್ಸ್ ಎಲ್ಲ ಹಾಕೊಂಡು ಅವ್ರದ್ದು ಕಾಸ್ಟ್ಯೂಮ ಬೇರೆ ಇರ್ತೈತೆ, ಲದಾಖಿಗೆ ಕಾಸ್ಟ್ಯೂಮ ಬಟ್ ಸ್ವಲ್ಪ ಲಿಟಲ್ ಡಿಫ್ರೆಂಟ್ ಇರ್ತೈತೆ. ಅದು ಪ್ರಾಪರ್ ಲದಾಖಿ ಅಂತಾರಲ್ಲ ಓಲ್ಡ್, ಅದು ಆ ಥರ ಓಲ್ಡ್ ಕ್ಲಾಸ್ ಥರ ಎಲ್ಲ ಇವ್ರು ಇರ್ತಾರೆ. ಭಾಳ ಹಿಸ್ಟ್ರಿ ಅದಾವೆ ಆರ್ಯನ್ ವ್ಯಾಲಿ ಬಗ್ಗೆ. ಸೊ ನಾನು ಬಟಾಲಿಕ್ ತನಕ ಹೋಗಿದ್ದೆ, ಬಟಾಲಿಕ್ಕಿಂದ ವಾಪಸ್ ರಿಟರ್ನ್ ಆಗತ್ತೀನಿ ಕಾರ್ಗಿಲ್ಗೆ. ಸೊ ಈ ವಿಡಿಯೋ ಇಲ್ಲೇ ಮುಗಿಸೋಣಂತ, ಬಾಯ್ ಬಾಯ್. ಬಟಾಲಿಕ್ ಹೋಗಬೇಕಾದ್ರೆ ಎರಡು ರೂಟ್, ಮೂರು ರೂಟ್ ಬಂದು, ಒಂದು ಮ್ಯಾಲೆ ಹೋಗೋದಿತ್ತು, ಮತ್ತೊಂದು ಕೆಳಗೆ ಹೋಗೋದಿತ್ತು, ಒಂದೊಂದು ಸ್ಟ್ರೈಟ್ ಹೋಗೋದಿತ್ತು, ಮತ್ತೊಂದು ಡೌನ್ ಹೋಗೋದಿತ್ತು. ಸೊ ಡೌನ್ ಹೋಗೋದು ಸ್ವಲ್ಪ ಸಣ್ಣ ರೋಡ್ ಇತ್ತು, ಅದು ಕಾಣಿಸ್ಲಿಲ್ಲ ನನಗೆ. ಸೊ ಸ್ಟ್ರೈಟ್ ಹೋಗೋದು ದೊಡ್ಡ ರೋಡ್, ದೊಡ್ಡ ರೋಡ್ ಇತ್ತಲ್ಲ. ಸೊ ಅದು ನನಗೆ ಕಾಣಿಸ್ತೆ. ಬಟ್ ಬಟಾಲಿಕ್ ಹೋಗಬೇಕಾದ್ರೆ ಬಟಾಲಿಕ್ ಅದು ಪ್ಲೇಸ್, ಬಟ್ ಮೇನ್ ಬಟಾಲಿಕ್ ಬಜಾರ್ ಗಿಜಾರ್ ಎಲ್ಲ ಇರ್ತಲ್ಲ, ಅದು ಕೆಳಗೆ ಹೋಗಬೇಕಾಗಿತ್ತು. ಸೊ ಅದು ಮಿಸ್ಟೇಕ್ಲಿ ನಾನು ಪೂರ್ತಿ ಸ್ಟ್ರೈಟ್ ಹೋಗ್ಬಿಟ್ಟಿನಿ. ಸೊ ಅದಕ್ಕೇನಾಗುತ್ತೆ, ಅದು ಆರ್ಮಿ ಕ್ಯಾಂಪ್ಗೆ ಹೋಗಿ ರೀಚ್ ಆಗಿಬಿಡ್ತೆ. ಸೊ ಆರ್ಮಿ ಕ್ಯಾಂಪ್ ಒಳಗೆ ಹೋಗ್ಬಿಟ್ಟೆ ನಾನು. ಅವ್ರಿಗೆ ಕೇಳಿದೆ ಬಟಾಲಿಕ್ಗೆ ಹೆಂಗೆ ಹೋಗ್ಬೇಕಂತಂದ, ಮತ್ತು ನೀವು ಅವ್ರು ಹೇಳಿದ್ರೆ ನೀವು ರಾಂಗ್ ಪ್ಲೇಸ್ನ ಬಂದು ನಿಂದು ಐಡೆಂಟಿಫಿಕೇಶನ್ ಕೊಡು ಅದು ಏನಂತ ಕೇಳಿದ ಆರ್ಮಿ ಆಫೀಸರ್ ಅವರೆಲ್ಲ. ಸೊ ಕೊಟ್ಟೆ ನಾನು ಅವ್ರಿಗೆ, ಗೊತ್ತಾಗ್ತಾ ಜೆನ್ಯೂನ್ ಅದಾನ ಏನು ರಸ ರೋಡ್ ತಪ್ಪು ಬಂದಾನಂತಂದೆ. ಬಟ್ ನಾನು ಅವ್ರಿಗೆ ಹೇಳಿದೆ ಅಲ್ಲೇನು ಟೂರಿಸ್ಟ್ ಲೈಕ್ ರೋಡ್ ಬೋರ್ಡ್ ಇರಲಿಲ್ಲ, ನಾಟ್ ನೋ ಎಂಟ್ರಿ, ಅದು ಇದೇನು ಬೋರ್ಡ್ ಇರಲಿಲ್ಲ. ಸೊ ಅದಕ್ಕೆ ನಂಗೆ ಸೇಮ್ ರೋಡಾಗಿ ಕಂಟಿನ್ಯೂ ಆಗಿತ್ತು, ಅದಕ್ಕೆ ಬಂದುಬಿಟ್ಟೆ ನಾನು ಅಂತ ಇದ್ದೀನಿ. ಸೊ ಅದಕ್ಕೆ ಅವರು ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಮ್ದು ಅಡ್ರೆಸ್ ಎಲ್ಲ ಅವ್ರ ಕಡೆ ಬರ್ಕೊಂಡೆ, ವಾಪಸ್ ನನಗೆ ಬಿಟ್ಟರೆ. ಮತ್ತು ಮತ್ತೊಂದು ಗ್ಲಾಸ್ ಜ್ಯೂಸು ಕೊಟ್ಟರೆ, ಸೊ ಕುಡಿದು ಹೋಗ್ರಿ ಈ ಕಡೆ. ಇದು ಅದು ಆ ಗೇಟ್ ಬಜಾರಿಂದ ನೀವು ವಾಪಸ್ ಈ ಕಡೆ ಬರೋಂಗಿಲ್ಲ, ಅಲೌ ಇಲ್ಲ ಅಂತಂದ್ರೆ ಓಕೆ ಸರ್, ಸಾರಿ ಸರ್, ಇನ್ನೊಂದು ಸಲ ಬರೋಂಗಿಲ್ಲ, ಅದು ಮಿಸ್ಟೇಕಾಗಿ ಬಂದಿರೋದು ಅಂತ ಹೇಳಿದರೆ ಆಮೇಲೆ ಓಕೆ ಅಂತಂದು ಬಿಟ್ಟರವ್ರೆ. ಇದೊಂದು ಅಪ್ಡೇಟ್ ಅಷ್ಟೇ, ಅಂತ ಜಾಸ್ತಿ ಏನು ಕೇಳಲಿಲ್ಲ ಅವರೇ, ಅಷ್ಟೇ ಯಾವ ಊರು ಏನು ಕೆಲಸ ಮಾಡ್ತೀರ ಅದಷ್ಟೇ ಕೇಳಿದರೆ.